ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ನೋಡಿ, ಪ್ಲೀಸ್ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೇ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿಂದ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟು ಹಾಗೆ ರವೆ ಇಡ್ಲಿ, ಅದು ಮಕ್ಕಳಿಗಷ್ಟೇ ಮಾಡಿದ್ದೀನಿ. ಒಂದು ನಾಲ್ಕು ಮಾಡಿದ್ದೀನಿ, ನಾಲ್ಕರಿಂದ ಐದು ಮಾಡಿದ್ದೀನಿ ಅಷ್ಟೇ. ಯಾಕೆಂದರೆ ಅವ್ರಿಗೆ ಸ್ಕೂಲಿಗೆ ತೊಗೊಂಡೋಗೋಕೆ ಅಷ್ಟೇ ಮಾಡಿದ್ದೀನಿ. ಅವರು ಉಪ್ಪಿಟ್ಟು ಸ್ಕೂಲಿಗೆ ತೊಗೊಂಡೋಗಲ್ಲ, ಹಾಗಾಗಿ ಇವಾಗ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಸಪೋರ್ಟ್, ಪ್ರೀತಿ, ಆಶೀರ್ವಾದ ಪ್ಲೀಸ್ ನಮ್ಗೆ ಕೊಡಿ ಅಂತ ಹೇಳ್ತೀನಿ. ಇವಾಗ ಉಪ್ಪಿಟ್ಟು ಮಾಡೋಕ್ಕೆ ರವೆನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಏನಂದರೆ, ನಾನು ಸ್ವಲ್ಪ ಡ್ರೈಯಾಗಿ ಉಪ್ಪಿಟ್ಟು ಮಾಡೋದು. ಈ ಕಡೆ ಸ್ವಲ್ಪ ಸಾಮಾನ್ಯವಾಗಿ ಉಪ್ಪಿಟ್ಟಿಗೆ ನೀರು ಜಾಸ್ತಿ ಹಾಕಿ ಮಾಡ್ತಾರೆ, ಅಂದರೆ ಒಂಥರ ತೊಪ್ಪೆ ತೊಪ್ಪೆ ಇರುತ್ತಲ್ಲ ಆ ಥರ ಇರುತ್ತೆ. ಬಟ್ ನಾನು ಯಾರ್ದು ಫುಡ್ ಬಗ್ಗೆ ನಾನು ಅವಹೇಳನ ಮಾಡ್ತಾ ಇಲ್ಲ, ಬಟ್ ಆ ಥರದ್ದು ನನಗೆ ಇಷ್ಟ ಆಗೋಲ್ಲ. ಈ ಥರ ಡ್ರೈ ಆಗಿರುತ್ತಲ್ವಾ, ಹುಡಿ ಹುಡಿಯಾಗಿ ಬರುತ್ತೆ ನೋಡಿ, ಅದು ಇಷ್ಟ ಆಗುತ್ತೆ ಉಪ್ಪಿಟ್ಟು ಯಾವಾಗಲೂ ಅಷ್ಟೇ ನನಗೆ. ಈ ಕಡೆ ಸ್ವಲ್ಪ ನೀರು ಹಾಕಿ ಇದು ಮಾಡ್ತಾರೆ, ಮುದ್ದೆ ಮುದ್ದೆ ಥರ ಆಗುತ್ತಲ್ಲ ಆ ಥರ ಮಾಡ್ತಾರೆ. ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಯಾವ ಥರ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಆ ಮುದ್ದೆ ಮುದ್ದೆ ಥರ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಥವಾ ಡ್ರೈ ಆಗಿರೋದು ಇಷ್ಟ ಆಗುತ್ತೆ ನೋಡೋಣ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೇ ತೆಂಗಿನಕಾಯಿ ಏನೇ ನಾನು ಯೂಸ್ ಮಾಡೋದಾದ್ರೂ ಫ್ರೆಂಡ್ಸ್ ಎಲ್ಲ ತೊಳ್ಕೊಂಡೇ ಮಾಡ್ತಾ ಇದ್ದೀನಿ. ಯಾಕೆಂದರೆ ಜಿರಳೆ ಕಾಟ ಅಂದರೆ ಸಿಕ್ಕಾಪಟ್ಟೆ ಜಿರಳೆ ಕಾಟ, ಹಿಂದೆ ಎಲ್ಲ ವಿಡಿಯೋದಲ್ಲಿ ತುಂಬ ಸಲ ಹೇಳಿದ್ದೀನಿ ನಮ್ಮನೆ ಜಿರಳೆ ಕಾಟ ಜಿರಳೆ ಕಾಟ ಅಂತ. ಹಾಗಾಗಿ ಎಲ್ಲನೂ ತೊಳ್ಕೊಂಡೆ, ಪಾತ್ರೆ ಆಗಿರಲಿ ಏನೇ ಆಗಿರಲಿ ನಾನು ತೊಳ್ಕೊಂಡೇ ಯೂಸ್ ಮಾಡ್ತೀನಿ, ಎಷ್ಟೇ ಸಲ ಅದು ತೊಳೆದಿರಲಿ ಬೇಕಿದ್ರೆ. ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಈ ರೀತಿಯಾಗಿ ಡ್ರೈ ಆಗಿದ್ರೆ ಅಷ್ಟೇ ನಿಮ್ಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಎಲ್ಲರಿಗೆ ಅದು ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ನಾನು ಕೂಡ ತುಂಬ ಚೆನ್ನಾಗಿದೆ. ನಮಗೆ ದೇವ್ರ ಪೂಜೆ ಕೂಡ ಆಗಿದೆ ಮತ್ತೆ. ಶುಕ್ರವಾರ ಆಗಿರೋದ್ರಿಂದ ದೇವ್ರ ಪೂಜೆ ಕೂಡ ಆಗಿದೆ ಇವಾಗ. ಇವಾಗ ಆಚೆ ಹೋಗಬೇಕು, ಆಚೆ ಹೋಗಿ ತರಕಾರಿನೆಲ್ಲ ತೊಗೊಂಡ್ಬೇಕು. ತರಕಾರಿನೆಲ್ಲ ಇಲ್ಲ ಇವಾಗ, ರೇಟ್ ಕೂಡ ಜಾಸ್ತಿ ಆಗಿದೆ. ನೋಡೋಣ. ಪೂಜೆ ಬೆಳಿಗ್ಗೆನೇ ಆಗಿತ್ತು, ಲಾಗೇನು ಸ್ಟಾರ್ಟ್ ಮಾಡಿರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೋಗೋಣ. ಚೀಲ ತಗೊಳ್ಬೇಕು ಒಂದು. ಇವಾಗ ಹೋಗಿ ಚೀಲ ಕೂಡ ತೊಗೊಂಡಿದ್ದೀನಿ, ಈಗ ಹೋಗೋದು. ಇವತ್ತು ಬಿಸಿಲು ಕೂಡ ಇಲ್ಲ. ಹಾಗೆ ಫ್ರೆಂಡ್ಸ್, ನಾನು ತಿಂಡಿ ಎಲ್ಲ ತಿಂದ್ಕೊಂಡು ಅಂದರೆ ಒಂದು 10-10:30 ಆಗಿತ್ತು ಅಂತ ಅಂದ್ಕೊಳ್ಳಿ, ಆವಾಗ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಬಿಟ್ಟು ಇವಾಗ ಬಂದಿದ್ದೀನಿ. ತರಕಾರಿ ತೊಗೊಳ್ಳೋಣ ಅಂದರೆ ಕೆಜಿ 44 ರೂಪಾಯಿ ಬೆಂಡೆಕಾಯಿ ಇತ್ತು, ಅದನ್ನ ಒಂದು ಅರ್ಧ ಕೆಜಿ ತೊಗೊಂಡೆ. ಆಲೂಗಡ್ಡೆ ತೊಗೊಂಡೆ, ಒಂದು ಕೆಜಿ ತೊಗೊಂಡೆ ಆಲೂಗಡ್ಡೆ.
ಯಾಕೆಂದರೆ ಆಲೂಗಡ್ಡೆ ಚಿಪ್ಸ್ ಮಾಡ್ತೀನಿ ನಾನು, ನಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಆಲೂಗಡ್ಡೆ. ಬದನೇಕಾಯಿ ತಂದೆ ಈ ಥರದ್ದು, ಹಾಗೆ ಎರಡು ಬಾಳೆಕಾಯಿ, ಒಂದು ಕೆ ಜಿ ಆಲೂಗಡ್ಡೆ ತಂದೆ, ಹಾಗೆ ಇದು ಕರಿಬೇವು ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ತಂದೆ, ಹಾಗೆ ಒಂದು ಕೆ ಜಿ ಸಾರಿ ಅರ್ಧ ಕೆ ಜಿ ತಂದೆ, ಒಂದು ಕೆ ಜಿ ಅಲ್ಲ ಅರ್ಧ ಕೆ ಜಿ ಬೆಂಡೆಕಾಯಿ ತಂದೆ. ಇವಾಗ ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ, ಇದನ್ನ ರಾತ್ರಿ ಕಟ್ ಮಾಡಿ ಫ್ರೈ ಮಾಡ್ತೀನಿ, ಬಾಳೆಕಾಯಿ ಫ್ರೈ ಮಾಡ್ತೀನಿ. ಇವಾಗ ಶುಕ್ರವಾರ ಆಗಿರೋದ್ರಿಂದ ನಾವು ಏನು ನಾನ್ ವೆಜ್ ಎಲ್ಲ ತಿನ್ನೋಲ್ಲ, ಹಾಗಾಗಿ ಇದನ್ನ ಫ್ರೈ ಮಾಡ್ತೀನಿ ಅಥವಾ ಇದು ಅಥವಾ ಇದು ಮಾಡ್ತೀನಿ ರಾತ್ರಿ. ಒಂದು ಇದನ್ನ ಗೊಜ್ಜು ಮಾಡ್ತೀನಿ, ಇಲ್ಲ ಇದು ಇದು ಮಾಡ್ತೀನಿ, ಗೊಜ್ಜು ಅಂತ ಚಟ್ನಿ ಅಂತಾರೆ ನಾವು ಬದನೇಕಾಯಿ ಚಟ್ನಿ, ಇದು ಮಾಡ್ತೀನಿ ಇಲ್ಲ ಇದು ಮಾಡ್ತೀನಿ ನೋಡೋಣ, ಕೇಳ್ತೀನಿ ನಮ್ಮ ಮನೆಯವ್ರನ್ನ ಏನು ಮಾಡಲಿ ಅಂತ, ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ತೀನಿ. ಇವಾಗ ಇದು 1/2 ಕೆಜಿ ಹಸಿಮೆಣಸಿನ್ಕಾಯಿ, ಒಟ್ಟು ಎಷ್ಟಾಯಿತು 130 ರೂಪಾಯಿ ಆಯಿತು. ಇವಾಗ ಸಾಂಬಾರೆಲ್ಲ ಆಯಿತು, ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡಿದ್ರಿ, ಗಂಜಿ ಮಾಡ್ತೀನಿ. ರಾತ್ರಿ ನೋಡಬೇಕು ಏನು ಮಾಡಬೇಕು ಅಂತ ನೆಂಚ್ಕೊಳ್ಳೋಕ್ಕೆ. ಇವಾಗ ನಾನೇನು ಊಟ ಮಾಡಲ್ಲ, ಮಕ್ಕಳು ಅದಿದ್ರೂ ತಿನ್ನೋದೇ ಇಲ್ಲ, ಪಲ್ಯ ಎಲ್ಲ ಮಾಡಿದರೆ ಮಕ್ಕಳು ತಿನ್ನೋದೇ ಇಲ್ಲ. ಇವಾಗ ಸಾಂಬಾರು ಕೂಡ ಮಾಡಿದ್ದೀನಿ, ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ, ಹಾಗೆ ಈ ಕಡೆ ಗಂಜಿ ಮಾಡಿಟ್ಟಿದ್ದೀನಿ. ಪಾತ್ರೆ ಎಲ್ಲ ತೊಳೆದಾಯಿತು, ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಮಕ್ಕಳಿಗೆ ಕರ್ಕೊಂಡ್ಬಂದು ಮಕ್ಕಳಿಗೆ ಊಟ ಮಾಡಿಸಿ ಆಮೇಲೆ ಬೇಕು ಅಂದರೆ ಸಿಗ್ತೀನಿ, ಟೈಮ್ ಇದ್ದರೆ ಸಿಗ್ತೀನಿ, ನೋಡೋಣ. ಇವಾಗ ಏನು ಕೆಲಸ ಇಲ್ಲ ನನಗೆ, ಇವಾಗ ಮಲ್ಕೊಳ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ತಲೆನೋವು ನನಗೆ ಜೊತೆ. ಹಾಗೆ ಫ್ರೆಂಡ್ಸ್, ಇವತ್ತು ಶುಕ್ರವಾರ ನಿಮಗೆ ನೈಟೇ ಸಿಗ್ತಾ ಇದ್ದೀನಿ, ಆಮೇಲೆ ಮಧ್ಯಾಹ್ನದ ಮೇಲೆ ಸಾಂಬಾರು ತೋರಿಸಿದ ಮೇಲೆ ವೀಡಿಯೋನೇ ಮಾಡಿಲ್ಲ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆಮೇಲೆ ಇವಾಗ ಬಾಳೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ಬಾಳೆಕಾಯಿ ಫ್ರೈ ಮಾಡೋದು ಇವಾಗ ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಎರಡೇ ಬಾಳೆಕಾಯಿ ತೊಗೊಂಡು ಬಂದಿದ್ದೆ ನಾನು, 10 ರೂಪಾಯಿಗೆ 12 ರೂಪಾಯಿಗೆ 10 ರೂಪಾಯಿಗೆ ಒಂದಿತ್ತು, ನಾನು ಹಾಗಾಗಿ ಎರಡು ತೊಗೊಂಡು ಬಂದೆ. ಎರಡು ಸಾಕಾಗತ್ತೆ ನಮಗೆ, ಜಾಸ್ತಿನೇ ಆಯಿತು, ನಾನು ಹಾಗೆ ಮಿಕ್ಕಿತ್ತು ಅದನ್ನ ನಾನು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ, ಅಷ್ಟೊಂದು ತಿನ್ನಲ್ವಲ್ಲ, ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು ಅಥವಾ ದೊಡ್ಡ ದೊಡ್ಡ ಪೀಸ್ ಮಾಡಿದ್ರು ಓಕೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳ ತೆಳ್ಳಗೆ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ಲೀಸ್ ಕ್ಲಿಕ್ ಮಾಡಿ. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ನಾನು ವಿಡಿಯೋದಲ್ಲಿ ಗೊತ್ತಾಗತ್ತಲ್ವ ಎಷ್ಟು ಜನ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಾ, ಎಷ್ಟು ಜನ ನಾಟ್ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಾ ಅಂತ, ಹಾಗಾಗಿ ಗೊತ್ತಾಗತ್ತೆ ನನಗೆ. ಸಬ್ಸ್ಕ್ರೈಬರ್ಗಿಂತ ನಾಟ್ ಸಬ್ಸ್ಕ್ರೈಬರೇ ಜಾಸ್ತಿ ಜನ ನೋಡ್ತಾ ಇದ್ದಾರೆ. ಒಂದು 100 ವ್ಯೂಸ್ ಆಗಿದೆ ಅಂದರೆ ಅದರಲ್ಲಿ 40 ವ್ಯೂಸ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು, ಮಿಕ್ಕಿದೆಲ್ಲ ನಾಟ್ ಸಬ್ಸ್ಕ್ರೈಬರ್ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು. ಹಾಗೆ ನಾನು ಇವಾಗ ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಚ್ಚಕಾರದ ಪುಡಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಎಷ್ಟು ನೋಡಿಕೊಂಡು, ಹಾಗೆ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1/2 ಟೇಬಲ್ಸ್ಪೂನಷ್ಟು ಧನಿಯಾ, ಹಾಗೆ ಇವಾಗ ನಾನು ನಿಂಬೆ ಹುಳಿ ಹುಡ್ತಾ ಇದ್ದೀನಿ. ನಿಂಬೆ ಹುಳಿ ನಾನು 1 ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಈ ರೀತಿ ಕಲಸ್ಕೊಂಡು ಬಾಳೆಕಾಯಿಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು, ಹಾಗಾಗಿ ಇವಾಗಲೇ ಹಾಕ್ಬಿಡ್ತಾ ಇದ್ದೀನಿ. ರೈಸ್ ಎಲ್ಲ ಮಾಡೋ ಸಾಂಬಾರು ಬೆಳಗ್ಗೆ ಮಾಡಿದ್ದೀನಿ, ರೈಸ್ ಮಾಡೋ ತನಕ ಸರಿ ಆಗುತ್ತೆ ಅದು, ಆಮೇಲೆ ಲಾಸ್ಟ್ ಊಟ ಟೈಮಲ್ಲಿ ಫ್ರೈ ಮಾಡ್ಕೊಂಡು ತಿನ್ಬೋದು ಅಂತ. ಈ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ.
ಹಾಗೆ ಫ್ರೆಂಡ್ಸ್ ಇವಾಗ ಎಲ್ಲನೂ ಮಿಕ್ಸ್ ಮಾಡಿದಾಗಿದೆ ನೋಡ್ತಾ ಇರ್ಬೋದು. ಎಲ್ಲನೂ ಇವಾಗ ಕಲಿಸಿಟ್ಕೊಂಡಿದ್ದೀನಿ. ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು. ಹಾಗೆ ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡೋದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ರವೆಯಲ್ಲಿ ಇದನ್ನ ಸ್ವಲ್ಪ ಈ ರೀತಿಯಾಗಿ ಅದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ, ಕಾವಲಿ ಮೇಲೆ ಹಾಕ್ತಾಯಿದ್ದೀನಿ. ಹಾಗೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವು ಅಬ್ಸರ್ವ್ ಮಾಡಿರ್ತೀರ ಅಂತ ಭಾವಿಸ್ತೀನಿ. ಯಾಕೆಂದರೆ ನಾನು ಬೆಳಿಗ್ಗೆಯಿಂದನೇ ಬಾಯಲ್ಲಿ ಆಡಿಸ್ತಾ ಇದ್ದೀನಿ ಅಂದರೆ ತಿಂತಾ ಇರ್ತೀನಿ ಅಂತ ಅಂದ್ಕೊಳ್ಬಿಡಿ. ಇವತ್ತು ಶುಕ್ರವಾರ ಆಗಿತ್ತಲ್ವ ವೀಡಿಯೋ ಮಾಡುವಾಗ, ಶುಕ್ರವಾರ ಆಗಿರೋದ್ರಿಂದ ನಾನೇನು ಮಾಡಿದ್ದೀನಿ ಅಂದರೆ ಏನಾದರೂ ಬಾಯಿಗೆ ಹಾಕ್ಕೊಳ್ತಾ ಇರ್ತೀನಿ, ಲೈಟಾಗಿ ಹೊಟ್ಟೆ ಹಸಿತ ಇರುತ್ತಲ್ವ. ಹಾಗಾಗಿ ಇವಾಗ ನಾನು ಬಾಳೆಕಾಯಿನ ಫ್ರೈ ಮಾಡ್ಕೊಂಡಿರೋದನ್ನ ತಿಂತಾ ಇದ್ದೀನಿ. ಮೊದಲಿಗೆ ಒಂದು ಬ್ಯಾಚ್ ಫ್ರೈ ಮಾಡಿದ್ದಾಗಿತ್ತು, ಹಾಗಾಗಿ ಒಂದು ಬಾಳೆಕಾಯಿನ ಬಾಯಿಗೆ ಹಾಕ್ಕೊಂಡೆ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ನಾನು ರಾತ್ರಿನೇ ಊಟ ಮಾಡ್ತೀನಿ ಇವಾಗ, ಹಾಗಾಗಿ ಸ್ವಲ್ಪ ಹೊಟ್ಟೆ ಹಸಿತ ಇರುತ್ತೆ ನನಗೆ. ನಾನು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದರೆ ನನಗೊಬ್ಬಳಿಗೆ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಆ ಥರ ಆಗುತ್ತೆ, ಒಂಥರ ಆಲಸ್ಯ ಥರ ಆಗುತ್ತೆ. ಹಾಗಾಗಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ, ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಹಾಕಿದ್ನಲ್ಲ. ಆವಾಗಿಂದ ತುಂಬ ಒಂದು 3-4 ಜನ ಕೇಳ್ತಾ ಇದ್ದರು, ಏನು ಅದು ಆಡಿಷನ್ಗೆ ಹೋಗಿದ್ರಾ, ಆಡಿಷನ್ಗೆ ಹೋಗಿದ್ರಾ ನಮ್ಮಮ್ಮ ಸೂಪರ್ ಸ್ಟಾರ್ಗೆ ಅಂತ. ನಮ್ಮಮ್ಮ ಸೂಪರ್ ಸ್ಟಾರ್ಗೆ ಆಡಿಷನ್ಗೆ ಹೋಗಿದ್ದು ನಿಜ, ಆದರೆ ಅವರು ಇನ್ನು ಹೇಳಿಲ್ಲ. ಒಂದು 20 ಡೇಸ್ ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಒಂದು ವೇಳೆ ಕರೆದ್ರೆ ನಿಮಗೆ ಹೇಳ್ತೀನಿ, ನಿಮ್ಗೆ ಹೇಳದೇ ಇರ್ತೀನ ಅಲ್ವಾ, ಹೇಳ್ತೀನಿ ನೋಡೋಣ 20 ಡೇಸ್ ಆದಮೇಲೆ ಏನಾಗುತ್ತೆ ಅಂತ. ಓ ನಮಗೆ ಒಂದು ವೇಳೆ ಕರೆದ್ರೆ ನಾನು ಹೇಳ್ತೀನಿ, ಓಕೆನಾ. ನೀವೆಲ್ಲರೂ ನನಗೆ ಆಶೀರ್ವಾದ ನೀಡಿ, ನಮ್ಮ ಇಬ್ಬರಿಗೂ ಕೂಡ, ನನ್ನ ಮಗಳಿಗೂ ಕೂಡ ಆಶೀರ್ವಾದ ಮಾಡಿ. ಯಾಕೆಂದರೆ ನನ್ನ ಮಗಳಿಗೆ ತುಂಬ ಇಷ್ಟ, ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ. ನಾನು ಕ್ಯಾಮ್ರಾ ಮುಂದೆ ಹೋದವಳಲ್ಲ, ಹಾಗಾಗಿ ನೋಡೋಣ ದೇವ್ರ ದಯೆ ಏನಾಗುತ್ತೆ ಅಂತ ನೋಡೋಣ. ಫ್ರೈ ಕೂಡ ಮಾಡಿದ್ದಾಗಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ನೋಡಿ, ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಒಂದು ಒಳ್ಳೆ ಟೈಮ್ನ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ, ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಟೇಕ್ ಕೇರ್.